ಚಾಮರಾಜನಗರದಲ್ಲಿ ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲದ ವೃದ್ಧರೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಲೋ ಬಿಪಿಯಿಂದಾಗಿ ಕೋವಿಡ್ ಆಸ್ಪತ್ರೆಯಲ್ಲಿ ಭಾನುವಾರ ರಾತ್ರಿ ಮೃತಪಟ್ಟರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ವೃದ್ಧರೊಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಅವರನ್ನು ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದು ಅಲ್ಲದೆ ಅವರಿಗೆ ಉಸಿರಾಟ ಸಮಸ್ಯೆ ಇರುವುದರಿಂದ ಐಸಿಯು ವಿಭಾಗಕ್ಕೆ ದಾಖಲು ಮಾಡಲಾಗಿತ್ತು. ತನಗೆ ಕೊರೋನಾ ಸೋಂಕು ತಗುಲಿತಲ್ಲ ಎನ್ನುವ ಭೀತಿಯಿಂದಲೇ ಇದ್ದ ವೃದ್ಧನಿಗೆ ಲೋ ಬಿಪಿ ಕಂಡುಬಂದಿತ್ತು ಎನ್ನಲಾಗಿದ್ದು ಭಾನುವಾರ ರಾತ್ರಿ ಕೋವಿಡ್ ಆಸ್ಪತ್ರೆಯ ಐಸಿಯುನಲ್ಲಿ ಮೃತಪಟ್ಟರು. ಚಾಮರಾಜನಗರ ತಾಲೂಕಿನ ಕೊಳ್ಳೇಗಾಲ ತಾಲೂಕಿನಲ್ಲಿ ಇದುವರೆಗೂ ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 4ಕ್ಕೆ ಏರಿದಂತಾಗಿದೆ. ಭಾನುವಾರ ಕೋವಿಡ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿಗೆ ಮೃತಪಟ್ಟ ವೃದ್ಧನ ಶವವನ್ನು ಜಿಲ್ಲಾಡಳಿತ ನಿಗದಿಪಡಿಸಿದ ಮೆಡಿಕಲ್ ಕಾಲೇಜಿನ ಬಳಿಯ ಸರ್ಕಾರಿ ಭೂಮಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರು ಮಾನವೀಯತೆಯಿಂದ ಶವ ಸಂಸ್ಕಾರ ನಡೆಸಿದರು. ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲವನ್ನು ಸೀಲ್ ಡೌನ್ ಮಾಡಲಾಗಿದ್ದು ಮೃತರು ವಾಸ ಮಾಡುತ್ತಿದ್ದ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿದೆ. ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ. ಕಾಂಗ್ರೆಸ್ ಶಾಸಕರು ವಿನಾಕಾರಣ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಗುಂಡಲಪೇಟೆ ಕ್ಷೇತ್ರದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಆರೋಪಕ್ಕೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸ್ಥಳೀಯ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಪ್ರತ್ಯುತ್ತರ ನೀಡಿದರು. ರಾಜಕೀಯ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಮಾಡಿದ್ರು. ಹಾಗಾಗಿ ಅವ್ರಿಗೆ ನಾವು ರಿಮೋಟ್ ಅಂತ ಹೆಚ್ಚಿಗೆ ಕೊಡ್ತಕ್ಕಂಥದ್ದು ನಾವು ಈ ವಿಷಯದಲ್ಲಿ ಅವ್ರಿಗಿಂತ ಒಳ್ಳೆ ಇದೆ. ನಮ್ಮ ಜನಾಂಗಗಳು ಒಳ್ಳೆಯದಾಗಲಿ, ಈ ಕೊರೋನಾ ಮಹಾಮಾರಿಯನ್ನು ತಡೀತಕ್ಕಂಥದ್ರಲ್ಲಿ ಯಾವತ್ತೂ ನಾವು ಇದೆ. ಹಾಗಾಗಿ ಇದು ಯಾವ ಕಾರಣಕ್ಕಾಗಿ ನೀವು ಹೇಳಿದ್ರು ಸೂಕ್ತಕ್ಕಂಥ ಕೆಲಸವನ್ನು ಮಾಡಿ ಉಸ್ತುವಾರಿ ಸಚಿವರಾದವರು ವಿಶ್ವಾಸ ತಗೊಂಡು ಶಾಸಕರುಗಳನ್ನ ಕೆಲಸ ಸಭೆಗಳನ್ನ ಮಾಡಬೇಕು. ಯಾಕಂದ್ರೆ ವೈದ್ಯಕೀಯ ಸಭೆಗಳನ್ನ ನಮ್ಮನ್ನ ಬೆಳಗಲ್ಲಿ ಆನಂದ ಅಲ್ಲಿ ವಿರೋಧ ಮಾಡ್ತಾರೆ ತಪ್ಪಾಗಿದೆ ಅಂತ ಹೇಳಿದಕ್ಕೆ ಅವ್ರ ಸಭೆಯನ್ನು ಮುಂದುವರ್ತಿದ್ದಾರೂ ಸಹ ನನ್ನ ಚಿಂತನನ್ನು ಕಡೆಗಣಿಸಿ ಆ ಪುನರ್ದೂರ ಹೆದ್ದಾರಿಯನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಇದನ್ನು ಮೂರು ಬಾರಿ ಈ ಥರ ಮಾಡಿದ್ರೆ ಸರಿಯಲ್ಲ, ಮುಂದೆ ಮಾಡಬಾರ್ದು ಅಂತ ಹೇಳೋದ್ರಿಂದ ಈ ಸಭೆಯನ್ನು ಕರೆದಿದ್ದೇನೆ. ಗುಂಡಲಪೇಟೆ ಶಾಸಕರು ಅವರು ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿರಲಿ, ಅದನ್ನು ಬಿಟ್ಟು ತಾವೇ ಜಿಲ್ಲಾ ಉಸ್ತುವಾರಿ ಸಚಿವರಂತೆ ವರ್ತನೆ ಮಾಡುವುದು ಶೋಭೆಯಲ್ಲ. ಸಚಿವರ ಸಭೆಯಲ್ಲಿ ಎಲ್ಲಾ ವಿಚಾರದಲ್ಲೂ ಮೂಗು ತೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ ಪುಟ್ಟರಂಗ ಶೆಟ್ಟಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ಬಾರಿ ಕ್ಷಮೆ ಯಾಚಿಸಿದ್ದಾರೆ ಎಂದು ಹೇಳಿದರು. ಚಾಮರಾಜನಗರ ಕ್ಷೇತ್ರದ ಪುಣಜೂರು ರಸ್ತೆ ವೀಕ್ಷಣೆ ಸಮಯದಲ್ಲಿ ತಮಗೆ ಮಾಹಿತಿ ನೀಡಿದ ಸಚಿವರು ಸುಖಾಸುಮ್ಮನೆ ಹೋಗಿರೋದು ಎಷ್ಟು ಸರಿ ಎಂದು ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ನಗರಸಭೆಯ ಅಧ್ಯಕ್ಷ ನಂಜುಂಡಸ್ವಾಮಿ, ಚಾಮರಾಜನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಾಗಬೇಕಾದರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣರವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಿ ಎಂದು ಸೋಮಣ್ಣ ಪರ ಬ್ಯಾಟಿಂಗ್ ಮಾಡಿದರು. ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 400ರ ಗಡಿಯತ್ತ ಸಾಗುತ್ತಿದ್ದು, ಸೋಮವಾರ ಜಿಲ್ಲೆಯಲ್ಲಿ 49 ಹೊಸ ಕೊರೋನಾ ಸೋಂಕಿತರನ್ನ ಪತ್ತೆ ಹಚ್ಚುವ ಮೂಲಕ ಜಿಲ್ಲೆಯಲ್ಲಿ ಸೋಮವಾರ ಸಂಜೆ ತನಕ 346 ಕೊರೋನಾ ಸೋಂಕಿತರನ್ನ ಗುರುತಿಸಲಾಗಿದೆ.
ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತ 346 ಮಂದಿಯಲ್ಲಿ ಸೋಮವಾರ ಗುಣಮುಖರಾದ 11 ಮಂದಿಯನ್ನು ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಇದುವರೆಗೂ ಕೋವಿಡ್ ಆಸ್ಪತ್ರೆಯಿಂದ 199 ಮಂದಿ ಕೊರೋನಾ ಸೋಂಕಿನಿಂದ ಗುಣಮುಖ ಬಿಡುಗಡೆಯಾಗಿದ್ದಾರೆ सोमवार कोळ्ळेगालदल्लि 19 मंदि गुंडलपेटे तालूकिनल्लि 19 मंदि चामराजनगर तालूकिनल्लि 5 मंदि एळंदूरु तालूकिनल्लि 4 मंदि हन्नूरु पट्टणदल्लि इब्बरिगे कोरोना सोंकु कंडुबंदिद्दु अवरन्न चामराजनगरद कोविड आस्पत्रेगे दाखलु माडलागिदे सोमवार संजे तनक चामराजनगर तालूकिन उत्तवळ्ळि ನಂಜದೇವರ ದೊಡ್ಡಿ ಪಟ್ಟಣದ ಹೌಸಿಂಗ್ ಬೋರ್ಡ್ ಎಪಿ ಮೊಹಲ್ಲಾ ಕೊಳ್ಳೆಗಾಲ ಪಟ್ಟಣದ ದೊಡ್ಡನಾಯಕನ ಬೀದಿ ಮುಡಿಗುಂಡ ಸಂತೆ ಬೀದಿ ಹೊಸ ಅಂಪಾಪುರ ಸತ್ಯಗಾಲ ಚನ್ನಲಿಂಗನಹಳ್ಳಿ ಹನೂರು ಪಟ್ಟಣ ಗುಂಡಲ್ಪೇಟೆ ಪಟ್ಟಣ ಹೆಗ್ಗಡಹಳ್ಳಿ ವೀರನಪುರ ಹೂರದಹಳ್ಳಿ ಹಂಗಳ ಬೊಮ್ಮಲಾಪುರ ಶಿಂಡನಾಪುರ ದೇವರಹಳ್ಳಿ ಪಟ್ಟಣದ ಕೆಎಸ್ಎನ್ ಬಡಾವಣೆ ನಾಯಕರ ಬೀದಿ ಎಳಂದೂರು ತಾಲೂಕಿನ ಮಾಂಬಳ್ಳಿ ಮದ್ದೂರು ಹಾಗೂ ಗುಂಬಳ್ಳಿ ಗ್ರಾಮಗಳಲ್ಲಿ ಒಟ್ಟು 49 ಕೊರೋನಾ ಸೋಂಕಿತರನ್ನು ಪತ್ತೆ ಹಚ್ಚಲಾಗಿದೆ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದ ಕೊರೋನಾ ಸೋಂಕಿತರು ವಾಸ ಮಾಡುವ ಪ್ರದೇಶವನ್ನು ಸ್ಯಾನಿಟೈಸ್ ಮಾಡಿದ್ದು ಕಂಟೈನ್ಮೆಂಟ್ ಝೋನ್ ಎಂದು ಜಿಲ್ಲಾಡಳಿತ ಘೋಷಣೆ ಮಾಡಲಾಗಿದೆ ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಕೊರೋನಾ ಹಾಟ್ಸ್ಪಾಟ್ ಆಗಿರುವ ಗುಂಡಲಪೇಟೆಯಲ್ಲಿ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಏಮಾ ನಂಜುಂಡಯ್ಯರವರು ಕೊರೋನಾ ರಿಪೀಟ್ ಎಎಂ ನಂಜುಂಡಯ್ಯರವರು ಕೊರೋನಾ ನಿಯಂತ್ರಣ ಮಾಡುವ ಸಲುವಾಗಿ ಸತತವಾಗಿ ರಜೆ ಹಾಕದೆ ಕರ್ತವ್ಯ ನಿರ್ವಹಣೆ ಮಾಡಿದ ಹಿನ್ನೆಲೆಯಲ್ಲಿ ಆಯಾಸಗೊಂಡು ರಜೆ ಹಾಕಿ ಮೈಸೂರಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿರುವ ಗುಂಡಲಪೇಟೆ ತಾಲೂಕಿನಲ್ಲಿ ಕೊರೋನಾ ಹಾಟ್ಸ್ಪಾಟ್ ಎಂದು ಗುರುತಿಸಲಾಗಿದ್ದು ಗುಂಡಲಪೇಟೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದ ತಹಶೀಲ್ದಾರ್ ನಂಜುಂಡಯ್ಯರವರು ಸದಾ ಹಸನ್ಮುಖಿಯಾಗಿಯೇ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದರು ಕಳೆದ 3-4 ದಿನಗಳಿಂದ ತಹಶೀಲ್ದಾರ್ ನಂಜುಂಡಯ್ಯರವರು ಆಯಾಸಗೊಂಡಿದ್ದರು ಅದು ಅಲ್ಲದೆ ಕುಟುಂಬದವರೊಂದಿಗೆ ಬೆರೆತು ಹಲವಾರು ತಿಂಗಳಾಗಿತ್ತು ಈ ಎಲ್ಲಾ ಕಾರಣಗಳಿಂದ ತಹಶೀಲ್ದಾರ್ ನಂಜುಂಡಯ್ಯರವರು ವಿಶ್ರಾಂತಿಗಾಗಿ ಕೆಲ ದಿನ ರಜೆ ಹಾಕಿ ಮೈಸೂರಿನ ನಿವಾಸದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಪ್ರಸ್ತುತ ಗುಂಡಲಪೇಟೆ ತಹಶೀಲ್ದಾರ್ ಆಗಿ